ನನ್ನ ಸಹೋದರ ಸಹೋದರಿಯರೇ, ನೋಡಿ, ಎಲ್ಲ ಧರ್ಮಗಳಲ್ಲೂ ಆಧ್ಯಾತ್ಮದ ಹಿನ್ನೆಲೆಯಲ್ಲಿ ಮರಣಾನಂತರದ ಜೀವನವನ್ನು ಮುಂದಿಟ್ಟು ಈ ಭೂಮಿಯ ಜೀವನವನ್ನು ಗೌಣ ಮಾಡುವಾಗ ದಿವ್ಯಜ್ಞಾನ ಸನ್ನಿಧಿಯು ಮನಃಶಾಂತಿ, ಮನಶಾಂತಿ, ಜೀವನ ಶಾಂತಿ ಹಾಗೂ ಲೋಕಶಾಂತಿಗೆ ಕಾರಣವಾಗುವ ಅರಿವನ್ನು ಜನತೆಗೆ ತಿಳಿಸಿಕೊಡುವಲ್ಲಿ ಮಾನವರ ಆ ದುಃಖ ನೋವುಗಳಿಂದ ಕೂಡಿದ ಜೀವನಗಳಿಗೆ ಅಮೃತವನ್ನು ಉಣಿಸುವ ಪ್ರಯತ್ನದಲ್ಲಿ ಪೂರ್ಣವಾಗಿಯೂ ತನ್ನ ಶ್ರದ್ಧೆಯನ್ನು ಕೇಂದ್ರೀಕರಿಸುವುದು, ಇದೇ ಆ ದೊಡ್ಡ ವ್ಯತ್ಯಾಸ ಎಂದು ಮೊದಲಲ್ಲಿ ತಿಳಿಯಬೇಕು. ಅಂದರೆ ಮರಣಾನಂತರದ ಜೀವನದ ಅಥವಾ ಮೋಕ್ಷದ ವಿಚಾರವಾಗಿ ಹೇಳುವ ಆ ಎಲ್ಲ ಧರ್ಮಗಳ ಪರಸ್ಪರ ವಿರುದ್ಧ ಆಧ್ಯಾತ್ಮಗಳ ಕಡೆಗೆ ದಿವ್ಯಜ್ಞಾನ ಸನ್ನಿಧಿಯು ಸ್ವಲ್ಪವೂ ಗಮನ ಹರಿಸುವುದಿಲ್ಲ ಎಂದು ಅರ್ಥ. ಈ ಭೂಮಿಯ ಜನರಿಗೆ ಎಲ್ಲರಿಗೂ ಕಷ್ಟ ನೋವುಗಳು ಬರುವುದು. ವ್ಯತ್ಯಾಸವೆಂದರೆ ಕೆಲವರಿಗೆ ಅವು ಹೆಚ್ಚು, ಇನ್ನು ಕೆಲವರಿಗೆ ಸ್ವಲ್ಪ ಕಡಿಮೆ ಇರಬಹುದು ಅಷ್ಟೇ. ಅಚ್ಚರಿ ಎಂದರೆ ಈ ಕಷ್ಟಗಳಲ್ಲಿ ಹೆಚ್ಚು ಕಡಿಮೆ 65% ಕಷ್ಟ, ದುಃಖ, ಕಣ್ಣೀರು ಮಾನವರು ತಾವೇ ತಮ್ಮ ತಪ್ಪಾದ ವರ್ತನೆಗಳಿಂದ ಸೃಷ್ಟಿಸಿಕೊಳ್ಳುವವುಗಳಾಗಿರುವವು ಎಂಬುದಾಗಿದೆ. ಅಂದರೆ ಈ ತಪ್ಪುಗಳನ್ನು ಇಲ್ಲವಾಗಿಸಲು ಸಾಧ್ಯವಾದರೆ ಒಬ್ಬ ವ್ಯಕ್ತಿಗೆ 65% ಜೀವನದ ದುಃಖ, ಕಣ್ಣೀರು, ಕಷ್ಟಗಳನ್ನು ನಿವಾರಿಸಿಕೊಳ್ಳಬಹುದು ಎಂದು ಅರ್ಥ. ಹೀಗೆ ಮಾಡಿದಲ್ಲಿ ಅದು ಆ ವ್ಯಕ್ತಿಯ ಪಾಲಿಗೆ ಜೀವನದಲ್ಲಿ ಸ್ವರ್ಗ ಸುಖವನ್ನು ಪಡೆದಂತೆ ಆಗುವುದು. ಈ ರೀತಿ ಮಾನವರ ಜೀವನದಲ್ಲಿ ಸುಖ ಆನಂದಗಳನ್ನು ಸೃಷ್ಟಿಸುವಲ್ಲಿ ದಿವ್ಯಜ್ಞಾನ ಸನ್ನಿಧಿಗಳು ಕಾರ್ಯನಿರ್ವಹಿಸುವುದು. ಈ ರೀತಿಯಲ್ಲಿ ದಿವ್ಯಜ್ಞಾನ ಸನ್ನಿಧಿಗಳಿಗೆ ಮಾನವ ಜೀವನವನ್ನು ಆನಂದ ಭರಿತವನ್ನಾಗಿ ಮಾಡುವಲ್ಲಿ ದೊಡ್ಡ ಪಾತ್ರವಿರುವುದು ಎಂದು ತಿಳಿಯಬೇಕು. ಜ್ಞಾನವು ಮಾನವ ಜೀವನದಲ್ಲಿ ಹೇಗೆ ಆನಂದವನ್ನು ತರಲು ಸಾಧ್ಯ ಎಂಬ ಸಂಶಯವಿದ್ದಲ್ಲಿ ಅದನ್ನು ತಿಳಿಸಿಕೊಡಲು ಒಂದು ಚಿಕ್ಕ ಉದಾಹರಣೆ ಸಾಕಾಗುವುದು. ನೋಡಿ, ಓದು ಬರಹ ಇಲ್ಲದ ಜನರಿಗೆ ವಿದ್ಯಾಸಂಪನ್ನ ಜನರಿಗಿಂತ ಈ ಭೂಮಿಯಲ್ಲಿ ಜೀವಿಸಲು ಹಲವು ಪಟ್ಟು ಕಷ್ಟಪಡಬೇಕಾಗುವುದು ಎಂದು ನಮಗೆ ತಿಳಿದಿದೆ. ಇದೇ ವ್ಯತ್ಯಾಸವನ್ನು ನಾವು ಜೀವನವನ್ನು ನಡೆಸುವ ವಿದ್ಯಾಭ್ಯಾಸ ಇಲ್ಲದ ಜನರ ಮತ್ತು ಅದು ಇರುವ ಜನರ ಮಧ್ಯೆ ಕಾಣುವೆವು. ಉದಾಹರಣೆಗೆ, ವಾಹನ ಚಲಾಯಿಸಲು ಅದನ್ನು ಕಲಿತಿರಬೇಕು. ಕಲಿಯದ ಒಬ್ಬಾತನು ನಾನು ಓಡಿಸಬಲ್ಲೆ ಎಂದು ಚಲಾಯಿಸಲು ಮುಂದಾದರೆ ಆತನು ಅಪಘಾತಕ್ಕೆ ಒಳಗಾಗಬೇಕಾಗುವುದು ಎಂಬುದು ನಿಶ್ಚಿತ. ಇದೇ ರೀತಿ ಮನುಷ್ಯನ ಜೀವನ ದಾರಿಯಲ್ಲಿ ಆ ವ್ಯಕ್ತಿಯ ವ್ಯಕ್ತಿತ್ವ ಎಂಬ ಗಾಡಿಯು ಕೊನೆಯ ತನಕ ಅಪಘಾತಕ್ಕೆ ಒಳಗಾಗದೆ ಚಲಿಸಬೇಕಾದರೆ ನಮಗೆ ಈ ದಿವ್ಯ ಜ್ಞಾನವೆಂಬ ಜೀವನ ಚಲಾಯಿಸುವ ಜ್ಞಾನವು ಇರಲೇಬೇಕಾಗುವುದು. ಹೀಗಾಗಿ ನೋಡಿ, ಹೆಚ್ಚು ಕಡಿಮೆ ಎಲ್ಲರೂ ತಮ್ಮ ತಮ್ಮ ಜೀವನದಲ್ಲಿ ಎದ್ದು ಬಿದ್ದು ಆ ದುಃಖ, ಕಣ್ಣೀರು, ನೋವಿನಲ್ಲೇ ಕೊನೆಯ ತನಕವೂ ಜೀವಿಸುವುದು. ದೊಡ್ಡ ದೊಡ್ಡ ಶ್ರೀಮಂತರು ಆತ್ಮಹತ್ಯೆಯನ್ನು ಮಾಡುವುದು ಇದೇ ಕಾರಣಕ್ಕೆ. ವಿಜ್ಞಾನಿಗಳಷ್ಟು ವಿದ್ಯಾಸಂಪನ್ನರು, ದೊಡ್ಡ ದೊಡ್ಡ ಸ್ಥಾನದಲ್ಲಿರುವ ಹೆಸರುವಾಸಿ ಜನರು ಕೂಡ ಆತ್ಮಹತ್ಯೆಯನ್ನು ಮಾಡುವುದು ಇದೇ ಕಾರಣಕ್ಕೆ ಎಂದು ತಿಳಿಯಬೇಕು. ಇನ್ನು ದಿವ್ಯಜ್ಞಾನ ಸನ್ನಿಧಿಯಲ್ಲಿ ಈ ದಿವ್ಯಜ್ಞಾನದ ಜೊತೆಗೆ ಈ ಜ್ಞಾನಕ್ಕೆ ಹಾಗೂ ದುಃಖ ಕಣ್ಣೀರಿಲ್ಲದ ಜೀವನಕ್ಕೆ ಪೂರಕವಾದ ಮನಸ್ಸಿನ ವಾತಾವರಣವನ್ನು ಸೃಷ್ಟಿಸುವ ಸಾಧನೆಗಳನ್ನು ಕೂಡ ಕೊಡಲಾಗುವುದು. ಅವುಗಳಲ್ಲಿ ಮನಸ್ಸು ಶಾಂತಗೊಳಿಸುವ ಧ್ಯಾನ, ಮನಸ್ಸು ಪವಿತ್ರಗೊಳ್ಳುವ ಧ್ಯಾನ ಹಾಗೂ ಆತ್ಮ ಪರಿಶೋಧನೆಯ ಧ್ಯಾನಗಳು ಸೇರಿರುವವು. ಇಷ್ಟು ಮಾತ್ರವಲ್ಲದೆ ದಿವ್ಯಜ್ಞಾನ ಸನ್ನಿಧಿಯು ಮನಃಶಾಂತಿ, ಮನೆಶಾಂತಿ, ಸಮಾಜ ಶಾಂತಿ ಹಾಗೂ ಲೋಕಶಾಂತಿಗಳನ್ನು ವ್ಯಕ್ತಿಯ ಸ್ವಭಾವದ ಪ್ರಬುದ್ಧತೆಯ ಹಿನ್ನೆಲೆಯಲ್ಲಿ ಬೆಳೆಯುವಂತೆ ಮಾಡುವುದು. ಅದಲ್ಲದೆ ಅವನ್ನು ಹೆಚ್ಚಿಸುವಲ್ಲಿ ತನ್ನದೇ ರೀತಿಯಾದ ಆ ಹೃದಯ ವೈಶಾಲ್ಯತೆಯ ಪವಿತ್ರ ಸಂಕಲ್ಪವನ್ನು ಮತ್ತು ಸತ್ಯ ಪ್ರೀತಿ ನೀತಿಗಳ ಆ ಪವಿತ್ರತೆಯ ಸಂಕಲ್ಪವನ್ನು ಸಂಯೋಜಿಸಿ ಜಗತ್ತಲ್ಲಿ ಆ ಎಲ್ಲ ಥರದ ಶಾಂತಿ ಆನಂದಗಳನ್ನು ತರುವಲ್ಲಿ ಕೂಡ ನಿರಂತರ ಶ್ರಮವಹಿಸುವುದು. ಒಟ್ಟಲ್ಲಿ ಮಾನವರು ದುಃಖ, ನೋವು, ಕಣ್ಣೀರಿನ ಜೀವನದಿಂದ ಪಾರಾಗಲಿ ಎಂಬುದೇ ದಿವ್ಯಜ್ಞಾನ ಸನ್ನಿಧಿಯ ಉದ್ದೇಶವಾಗಿದ್ದು, ತನ್ನಲ್ಲಿಗೆ ಬರುವ
ದುಃಖ ನೋವಿನ ಆ ಭಾರದ ಹೃದಯಗಳಿಗೆ ಪ್ರೀತಿ ಸಾಂತ್ವನದ ಅಮೃತ ಸ್ಪರ್ಶವಾಗುವುದು.